ಮೊನ್ನೆ ಮಾಹಿತಿ ಅದು ಸುಳ್ಳು ಮಾಹಿತಿ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ಮಾತಾಡ್ರೆ ಆ ರದ್ದು ಮಾಡಂತ ಪ್ರಶ್ನೆನೇ ಇಲ್ಲ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ನಾವು ಸಾರ್ವಜನಿಕ ಪರ ಕೆಲಸ ಮಾಡ್ಕೊಂಡು ನಮ್ಮ ಸರ್ಕಾರ ಇದಕ್ಕೆ ಅವರು ಕೆಲವು ಜನಕ್ಕೆ ಸಹಿಸ್ಕೊಳ್ಳಕ ಆಯ್ತಾ ಇಲ್ಲ 100 ದಿಸದ್ರಲ್ಲಿ ಇಷ್ಟೆಲ್ಲಾನು 4-5 ಪ್ರಾಮಿಸ್ ಏನು ಕೊಟ್ಟಿರೋದು ಗ್ಯಾರಂಟಿ ಏನು ಕೊಟ್ಟಿರೋದು ಇಡೇಸಿದ್ದೀವಲ್ಲ ಅದಕ್ಕೆ ಅವರಿಗೆ ಸಹಿಸ್ಕೊಳ್ಳಕ ಆಯ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ ನನ್ನ ವೈಯಕ್ತಿಕವಾಗಿ ಕೊಡಗು ಯೂನಿವರ್ಸಿಟಿ ಯಾಕ ಕಾರಣಕ್ಕೂ ಮುಚ್ಚಕ್ಕೆ ಅಂತ ನಾವು ಬಿಡೋದಿಲ್ಲ ಹೆಚ್ಚಿನ ಹಣಕಾಸು ವ್ಯವಸ್ಥೆ ಮಾಡಿ ಅನ್ನ ಶಕ್ತಿಪಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಪಡೆದುಕೊಂಡು ನಮ್ಮ ಕೊಡಗು ಯೂನಿವರ್ಸಿಟಿಯಲ್ಲಿ ಓದಿದೀವಿ ಅಂತ ಹೆಮ್ಮೆಯಲ್ಲಿ ಹೇಳ್ಕೊಳ್ಳಕ್ಕೆ ನಾವು ಒಂದು ಮಾದರಿಯಾಗಿ ಮಾಡೇ ಮಾಡ್ತೀವಿ ಮತ್ತೆ ಹೌದು ಟೈಮ್ ಆಗಬಹುದು ಯಾಕಂತಂದ್ರೆ ರಿಕ್ರೂಟ್ಮೆಂಟ್ ಅಲ್ಲಿ ಒಂದು ಸ್ವಲ್ಪ ಸ್ಲೋ ಬೈಫರ್ಕೇಶನ್ 1.5 ವರ್ಷ ಆಗಿತ್ತು ಸ್ಟಾರ್ಟ್ ಮಾಡಿ ಆ ಬೈಫರ್ಕೇಶನ್ ಆಗಿ ಫೈಲ್ಸ್ ಎಲ್ಲ ಮೂವ್ಮೆಂಟ್ ಆಗಿ ಇಲ್ಲಿಂದ ಅಲ್ಲಿಗೆ ನೇಮಕ ಮಾಡೋದು ಒಂದು ಸ್ವಲ್ಪ ತಡೆ ಆಗಿದೆ ಅದೆಲ್ಲ ಆದಷ್ಟು ಶೀಘ್ರದಲ್ಲಿ ಸ್ಮೂತ್ ಟ್ರಾನ್ಸಿಷನ್ ಅಲ್ಲಿ ಕೊಡಗು ಯೂನಿವರ್ಸಿಟಿ ಅಂತಾರಾಷ್ಟ್ರೀಯಕ್ಕೆ ತಗೊಳ್ಳಕ್ಕೆ ನಾವೆಲ್ಲರೂ ಸೇರ್ಕೊಂಡು ಮಾಡ್ತೀವಿ ಮೊನ್ನೆ ಮಾಹಿತಿ ಅದು ಸುಳ್ಳು ಮಾಹಿತಿ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ಮಾತಾಡ್ರೆ ಆ ರದ್ದು ಮಾಡೋ ಅಂತ ಪ್ರಶ್ನೆನೇ ಇಲ್ಲ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ನಾವು ಸಾರ್ವಜನಿಕ ಪರ ಕೆಲಸ ಮಾಡ್ಕೊಂಡು ನಮ್ಮ ಸರ್ಕಾರ ಇದಕ್ಕೆ ಅವರು ಕೆಲವು ಜನಕ್ಕೆ ಸಹಿಸ್ಕೊಳ್ಳಕ ಆಯ್ತಾ ಇಲ್ಲ 100 ದಿಸದ್ರಲ್ಲಿ ಇಷ್ಟೆಲ್ಲಾನು 4-5 ಪ್ರಾಮಿಸ್ ಏನು ಕೊಟ್ಟಿರೋದು ಗ್ಯಾರಂಟಿ ಏನು ಕೊಟ್ಟಿರೋದು ಇಡೇಸಿದ್ದೀವಲ್ಲ ಅದಕ್ಕೆ ಅವರಿಗೆ ಸಹಿಸ್ಕೊಳ್ಳಕ ಆಯ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ ನನ್ನ ವೈಯಕ್ತಿಕವಾಗಿ ಕೊಡಗು ಯೂನಿವರ್ಸಿಟಿ ಯಾಕ ಕಾರಣಕ್ಕೂ ಮುಚ್ಚಕ್ಕೆ ಅಂತ ನಾವು ಬಿಡೋದಿಲ್ಲ ಹೆಚ್ಚಿನ ಹಣಕಾಸು ವ್ಯವಸ್ಥೆ ಮಾಡಿ ಅನ್ನ ಶಕ್ತಿಪಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಪಡೆದುಕೊಂಡು ನಮ್ಮ ಕೊಡಗು ಯೂನಿವರ್ಸಿಟಿಯಲ್ಲಿ ಓದಿದೀವಿ ಅಂತ ಹೆಮ್ಮೆಯಲ್ಲಿ ಹೇಳ್ಕೊಳ್ಳಕ್ಕೆ ನಾವು ಒಂದು ಮಾದರಿಯಾಗಿ ಮಾಡೇ ಮಾಡ್ತೀವಿ ಮತ್ತೆ ಹೌದು ಟೈಮ್ ಆಗಬಹುದು ಯಾಕಂತಂದ್ರೆ ರಿಕ್ರೂಟ್ಮೆಂಟ್ ಅಲ್ಲಿ ಒಂದು ಸ್ವಲ್ಪ ಸ್ಲೋ ಬೈಫರ್ಕೇಶನ್ 1.5 ವರ್ಷ ಆಗಿತ್ತು ಸ್ಟಾರ್ಟ್ ಮಾಡಿ ಆ ಬೈಫರ್ಕೇಶನ್ ಆಗಿ ಫೈಲ್ಸ್ ಎಲ್ಲ ಮೂವ್ಮೆಂಟ್ ಆಗಿ ಇಲ್ಲಿಂದ ಅಲ್ಲಿಗೆ ನೇಮಕ ಮಾಡೋದು ಒಂದು ಸ್ವಲ್ಪ ತಡೆ ಆಗಿದೆ ಅದೆಲ್ಲ ಆದಷ್ಟು ಶೀಘ್ರದಲ್ಲಿ ಸ್ಮೂತ್ ಟ್ರಾನ್ಸಿಷನ್ ಅಲ್ಲಿ ಕೊಡಗು ಯೂನಿವರ್ಸಿಟಿ ಅಂತಾರಾಷ್ಟ್ರೀಯಕ್ಕೆ ತಗೊಳ್ಳಕ್ಕೆ ನಾವೆಲ್ಲರೂ ಸೇರ್ಕೊಂಡು ಮಾಡ್ತೀವಿ ಮೊನ್ನೆ ಮಾಹಿತಿ ಅದು ಸುಳ್ಳು ಮಾಹಿತಿ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ಮಾತಾಡ್ರೆ ಆ ರದ್ದು ಮಾಡೋ ಅಂತ ಪ್ರಶ್ನೆನೇ ಇಲ್ಲ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ನಾವು ಸಾರ್ವಜನಿಕ ಪರ ಕೆಲಸ ಮಾಡ್ಕೊಂಡು ನಮ್ಮ ಸರ್ಕಾರ ಇದಕ್ಕೆ ಅವರು ಕೆಲವು ಜನಕ್ಕೆ ಸಹಿಸ್ಕೊಳ್ಳಕ ಆಯ್ತಾ ಇಲ್ಲ 100 ದಿಸದ್ರಲ್ಲಿ ಇಷ್ಟೆಲ್ಲಾನು 4-5 ಪ್ರಾಮಿಸ್ ಏನು ಕೊಟ್ಟಿರೋದು ಗ್ಯಾರಂಟಿ ಏನು ಕೊಟ್ಟಿರೋದು ಇಡೇಸಿದ್ದೀವಲ್ಲ ಅದಕ್ಕೆ ಅವರಿಗೆ ಸಹಿಸ್ಕೊಳ್ಳಕ ಆಯ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ ನನ್ನ ವೈಯಕ್ತಿಕವಾಗಿ ಕೊಡಗು ಯೂನಿವರ್ಸಿಟಿ ಯಾಕ ಕಾರಣಕ್ಕೂ ಮುಚ್ಚಕ್ಕೆ ಅಂತ ನಾವು ಬಿಡೋದಿಲ್ಲ ಹೆಚ್ಚಿನ ಹಣಕಾಸು ವ್ಯವಸ್ಥೆ ಮಾಡಿ ಅನ್ನ ಶಕ್ತಿಪಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಪಡ್ಕೊಂಡು ನಮ್ಮ ಕೊಡಗು ಯೂನಿವರ್ಸಿಟಿಯಲ್ಲಿ ಓದಿದೀವಿ ಅಂತ ಹೆಮ್ಮೆಯಲ್ಲಿ ಹೇಳ್ಕೊಳ್ಳಕ್ಕೆ ನಾವು ಒಂದು ಮಾದರಿಯಾಗಿ ಮಾಡೇ ಮಾಡ್ತೀವಿ ಮತ್ತೆ ಹೌದು ಟೈಮ್ ಆಗಬಹುದು ಯಾಕಂತಂದ್ರೆ ರಿಕ್ರೂಟ್ಮೆಂಟ್ ಅಲ್ಲಿ ಒಂದು ಸ್ವಲ್ಪ ಸ್ಲೋ ಬೈಫರ್ಕೇಶನ್ 1.5 ವರ್ಷ ಆಗಿತ್ತು ಸ್ಟಾರ್ಟ್ ಮಾಡಿ ಆ ಬೈಫರ್ಕೇಶನ್ ಆಗಿ ಫೈಲ್ಸ್ ಎಲ್ಲ ಮೂವ್ಮೆಂಟ್ ಆಗಿ ಇಲ್ಲಿಂದ ಅಲ್ಲಿಗೆ ನೇಮಕ ಮಾಡೋದು ಒಂದು ಸ್ವಲ್ಪ ತಡೆ ಆಗಿದೆ ಅದೆಲ್ಲ ಆದಷ್ಟು ಶೀಘ್ರದಲ್ಲಿ ಸ್ಮೂತ್ ಟ್ರಾನ್ಸಿಷನ್ ಅಲ್ಲಿ ಕೊಡಗು ಯೂನಿವರ್ಸಿಟಿ ಅಂತಾರಾಷ್ಟ್ರೀಯಕ್ಕೆ ತಗೊಳ್ಳಕ್ಕೆ ನಾವೆಲ್ಲರೂ ಸೇರ್ಕೊಂಡು ಮಾಡ್ತೀವಿ ಇದು ಮಾನವೀಯ ಸಂದೇಶದ ಜನವಾಹಿನಿ.